ಶೇಖ್ ಫಾಜಿಲ್ ಅಲಿಯಾಸ್ ಸೈಫು ಬೆಂಗಳೂರು ಮೂಲದವನು ಈಗ ಮುಂಬೈಯಲ್ಲಿ ಸೆಟ್ಲ್ ಆಗಿದ್ದಾನೆ ಈತನ ಕೆಲಸ ಏನು ಅಂದ್ರೆ ಭಾರತದಲ್ಲಿನ ಆಗರ್ಭ ಶ್ರೀಮಂತರು ಜನಪ್ರಿಯ ನಟ ನಟಿಯರು ಮುಂತಾದವರನ್ನು ಕರೆಕೊಂಡು ಶ್ರೀಲಂಕಾದ ಕೊಲಂಬೋದಲ್ಲಿರುವ ಕ್ಯಾಸಿನೋಗಳಿಗೆ ಹೋಗೋದು ಅಲ್ಲಿ ಅವರಿಂದ ಜೂಜಾಡಿಸುವುದು ಇವೆಂಟ್ ಗಳನ್ನು ಮಾಡೋದು ಇವರು ಜೂಜಾಡುವ ಹಣದ ಒಂದು ಮೊತ್ತ ಈತನಿಗೆ ಕಮಿಷನ್ ರೂಪದಲ್ಲಿ ಬರ್ತಾ ಇತ್ತು ಇವೆಂಟ್ ಗಳಿಗೆ ಜನಪ್ರಿಯ ನಟ ನಟಿಯರನ್ನು ಕರೆದುಕೊಂಡು ಹೋಗೋದಕ್ಕೂ ಕೂಡ ಈತ ಕಮಿಷನ್ ಪಡೀತಾ ಇದ್ದ ಈತ ಶೇಖ್ ಫಾಜಿಲ್ ಜಮೀರ್ ಅಹಮದ್ ಖಾನ್ ಅವರಿಗೆ ಅತ್ಯಂತ ಆಪ್ತ ಜಮೀರ್ ಅಹಮದ್ ಖಾನ್ ಅವರನ್ನ ಇವನೇ ಕರ್ಕೊಂಡು ಹೋಗಿದ್ದ ಅನ್ನುವ ಮಾಹಿತಿಗಳು ಕೂಡ ಇದೆ 2019 ರ ಜೂನ್ 8ನೇ ತಾರೀಕು ಅಲ್ಲಿ ನಡೆದಂತ ಈವೆಂಟ್ ನಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಜೊತೆ ಶೇಖ್ ಫಾಜಿಲ್ ಕೂಡ ಇದ್ದ ಅಂತ ಮಾಹಿತಿಗಳು ಹೇಳ್ತಾ ಇದೆ ಶೇಖ್ ಫಾಜಿಲ್ ಮನೆಯ ಮೇಲೆ ಸಿಸಿಬಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಆತ ಎಸ್ಕೇಪ್ ಆಗಿದ್ದಾನೆ ಮೊಬೈಲ್ ಸ್ವಿಚ್ ಆಫ್ ಇದೆ ಆತನ ಅಣ್ಣ ಮತ್ತು ಅತ್ತಿಗೆಯನ್ನು ಕರ್ಕೊಂಡು ಬಂದಿದ್ರು ವಿಚಾರಣೆ ನಡೆಸಿ ಕಳಿಸಿ ಕೊಟ್ಟಿದ್ದಾರೆ ಈಗ ಶೇಖ್ ಫಾಜಿಲ್ ನ ಸಿಸಿಬಿ ಬೆನ್ ಹತ್ತಿರೋದ್ರಿಂದ ಜಮೀರ್ ಅಹಮದ್ ಖಾನ್ ಅವರಿಗೆ ಢವ ಢವ ಶುರುವಾಗಿದ್ದರೆ ಆಶ್ಚರ್ಯ ಪಡಬೇಕಿಲ್ಲ ನಮ್ಮ ರಿಪೋರ್ಟರ್ ರಮೇಶ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಇದರ ಬಗ್ಗೆ ರಮೇಶ್ ಶೇಖ್ ಫಾಜಿಲ್ ನಗೆ ಕೈ ಹಾಕಿದ್ದು ಬಹುಶಃ ಜಮೀರ್ ಅಹಮದ್ ಖಾನ್ ಅವರ ನಿದ್ದೆಗೆಡಿಸಿದೆ ಅಜಿತ್ ಈ ಸಿಸಿಬಿ ತನಿಖೆ ನಡೀತಾ ಇದೆ ತನಿಖೆ ನಡೀತಾ ಇರುವಂತದ್ದು ಕೇವಲ ಬೆಂಗಳೂರಿನಲ್ಲಿ ಡ್ರಗ್ನ ಒಂದಷ್ಟು ಏನು ಸಪ್ಲೈ ಜೊತೆಗೆ ಅಷ್ಟೇ ಅಲ್ಲ ಅದ್ರ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಂತಹ ಒಂದಷ್ಟು ಏನ್ ಪಾರ್ಟಿಗಳಾಗಿರುವಂತಹದ್ದು ಜೊತೆಗೆ ಹಣದ ವ್ಯವಹಾರಗಳು ಕ್ಯಾಸಿನೋಗಳು ಎಲ್ಲವೂ ಕೂಡ ಈ ಒಂದು ಕೇಸ್ ನಲ್ಲಿ ಬರ್ತಾ ಇದೆ ಅಂತದ್ದು ಇದೆ ಪ್ರಶಾಂತ್ ಸಂಬರ್ಗಿ ಏನೋ ಒಂದಷ್ಟು ಆರೋಪಗಳನ್ನ ಮಾಡ್ತಾರೆ ಸುವರ್ಣ ನ್ಯೂಸ್ ನಲ್ಲಿ ಆ ಆರೋಪಕ್ಕೆ ಪೂರಕವಾದಂತಹ ಎಲ್ಲಾ ರೀತಿಯಾದ ಇನ್ವೆಸ್ಟಿಗೇಷನ್ ಈಗ ಶುರುವಾಗಿರುವಂತಹದ್ದು ಶೇಖ್ ಫಾಜಿಲ್ ಏನಿದ್ದಾನೆ ಶೇಖ್ ಫಾಜಿಲ್ ಕೂಡ ಈ ಪ್ರಕರಣದಲ್ಲಿ ಬರ್ತಾ ಇದ್ದಾನೆ ಆತನ ಮನೆ ಮೇಲೆ ರೇಡ್ ಮಾಡ್ತಾರೆ ಆತನ ವ್ಯವಹಾರಗಳ ಬಗ್ಗೆ ಚೆಕ್ ಮಾಡ್ತಾ ಇದ್ದಾರೆ ಆತನ ಜೊತೆ ನೇರವಾಗಿ ಅಂದ್ರೆ ಯಾವಾಗ್ಲೂ ಕೂಡ ಕಾಣಿಸ್ಕೊಳ್ಳುವಂತಹ ಅತ್ಯಂತ ಆಪ್ತ ಆಗಿರುವಂತಹ ಶಾಸಕ ಜಮೀರ್ ಅಹಮದ್ ಖಾನ್ ಅವರಿಗೂ ಕೂಡ ಇದು ಎಲ್ಲ ಒಂದ್ ಕಡೆ ಕನೆಕ್ಟ್ ಆಗ್ತಾ ಇದೆ ಯಾಕಂದ್ರೆ ಎಲ್ಲ ಒಂದ್ ಕಡೆ ಏನು 2019 ರ ಜೂನ್ 8ನೇ ತಾರೀಕು ಫಾಜಿಲ್ ಏನು ಶ್ರೀಲಂಕಾದ ಕೆಸಿನೋದಲ್ಲಿ ಕಾಣಿಸ್ಕೊಳ್ತಾರೆ ಜೊತೆಗೆ ಫಾಜಿಲ್ ಕೂಡ ಆತನ ಜೊತೆ ಇದ್ದ ಅನ್ನೋದೇನ್ ಮಾಹಿತಿಗಳಿದೆ ಅದೆಲ್ಲವೂ ಕೂಡ ವ್ಯವಹಾರಗಳಲ್ಲಿ ಸಾಕಷ್ಟು ನೇರ ಸಂಪರ್ಕಗಳಿರುವಂತಹದ್ದು ಜೊತೆಗೆ ಶೇಖ್ ಫಾಜಿಲ್ ಕೂಡ ಏನೊಂದು ಮಧ್ಯವರ್ತಿಯಾಗಿ ಏಜೆಂಟ್ ರೀತಿ ಕೆಲಸ ಮಾಡಿಸ್ತಾ ಇದ್ದಾನೆ ಅದರಲ್ಲಿ ಸಾಕಷ್ಟು ಜನ ಶ್ರೀಮಂತರ ಬಳಿ ಇರುವಂತಹ ಹಣವನ್ನ ತಗೊಂಡೋಗಿ ಅಲ್ಲಿ ಹೂಡಿಕೆಯನ್ನ ಮಾಡಿಸುವಂತಹದ್ದು ಅದರಲ್ಲಿ ಒಂದಷ್ಟು ಹಣವನ್ನ ಪಡೆಯುವಂತದ್ದು ಅಥವಾ ಜೂಜಾಡಿಸುವಂತದ್ದು ಏನ್ ಮಾಡ್ತಾ ಇದ್ದ ಶೇಖ್ ಫಾಜಿಲ್ ಅದರಲ್ಲಿ ನೇರವಾಗಿ ಎಲ್ಲ ಒಂದ್ ಕಡೆ ಏನು ಜಮೀರ್ ಅಹಮದ್ ಖಾನ್ ಇರಬಹುದು ಅನ್ನುವಂತ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು ಹಾಗಾಗಿ ಶೇಖ್ ಫಾಜಿಲ್ ಈಗಾಗಲೇ ಭೇಟಿಯನ್ನ ಆಡ್ಲಿಕ್ಕೆ ಶುರುವಾಗಿದ್ದಾರೆ ಇವತ್ತು ಇಡಿ ಅಧಿಕಾರಿಗಳು ಬಂದು ಜಾಯಿಂಟ್ ಕಮಿಷನರ್ ನ ಮೀಟ್ ಮಾಡಿದ್ದು ಮತ್ತು ಸಿಸಿಬಿ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ್ದು ವೀರೇನ್ ಖನ್ನಾ ವಿಷಯದ ಬಗ್ಗೆ ಮಾಹಿತಿ ಪಡೆಯೋದಕ್ಕಲ್ಲ ಶೇಖ್ ಫಾಜಿಲ್ ಬಗ್ಗೆ ಮಾಹಿತಿ ಪಡೆಯೋದಕ್ಕೆ ಅಂತ ಇನ್ಫಾರ್ಮೇಶನ್ ಇದೆ ಖಂಡಿತ ಅಜಿತ್ ನಮಗೆ ಸಿಗ್ತಾ ಮಾಹಿತಿ ಪ್ರಕಾರ ಪ್ರಮುಖವಾಗಿ ಶೇಖ್ ಫಾಜಿಲ್ ವ್ಯವಹಾರದ ಬಗ್ಗೆ ಆಗಿದೆ ಅನ್ನುವಂತಹದ್ದು ಅದರಲ್ಲಿ ಏನು ಶ್ರೀಲಂಕಾದ ಜೊತೆ ಏನ ಶ್ರೀಲಂಕಾದಲ್ಲಿ ಒಂದಷ್ಟು ಕ್ಯಾಸಿನೋಗಳ ಜೊತೆಗಿನ ವ್ಯವಹಾರಗಳಾಗಿರುವಂತದ್ದು ಅಲ್ಲಿ ಹೋಗಿ ಜೂಜುಗಳನ್ನ ಆಡಿಸಿರುವಂತಹದ್ದು ಕೆಲವರನ್ನ ಕರ್ಕೊಂಡೋಗಿ ಅಲ್ಲಿ ಮೋಜು ಮಸ್ತಿ ಮಾಡಿಸಿರುವಂತಹದ್ದು ಕೂಡ ಇದೆ ಅದ್ರ ಜೊತೆಗೆ ವೀರೇನ್ ಖನ್ನಾ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನ ಪಡ್ಕೊಳ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಇರುವಂತಹದ್ದು ಪ್ರಮುಖವಾಗಿ ನೀವು ಹೇಳಿದ ರೀತಿ ಶೇಖ್ ಫಾಜಿಲ್ ಜೊತೆಗಿನ ವ್ಯವಹಾರಗಳ ಬಗ್ಗೆನೆ ಅನ್ನುವಂತಹದ್ದು ಹೀಗಾಗಿ ಏನೋ ಎಲ್ಲ ಈಗಾಗಲೇ ಇಡಿ ಅಧಿಕಾರಿಗಳು ಒಂದಷ್ಟು ಬ್ಯಾಂಕ್ ಸ್ಟೇಟ್ಮೆಂಟ್ ಗಳನ್ನ ತೆಗೆದುಕೊಂಡಿದ್ದಾರೆ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗುವಂತ ಸಂದರ್ಭದಲ್ಲಿ ಹವಾಲ ಮೂಲಕ ಹಣ ಟ್ರಾನ್ಸಾಕ್ಷನ್ ಆಗಿದೆ ಯಾಕೆಂದ್ರೆ ನಮ್ಮ ಕರೆನ್ಸಿ ಅಲ್ಲಿ ನಡೆಯೋದಿಲ್ಲ ಹವಾಲಗಳ ಮೂಲಕ ಅಥವಾ ಇಂಟರ್ನ್ಯಾಷನಲ್ ಕಾರ್ಡ್ ಗಳನ್ನ ಬಳಕೆ ಮಾಡಿಕೊಂಡು ಒಂದಷ್ಟು ಹಣವನ್ನ ಏನು ಡ್ರಾ ಮಾಡ್ಕೊಂಡಿರುವಂತಹದ್ದು ಅಲ್ಲಿ ಬಳಕೆ ಮಾಡ್ಕೊಂಡಿರುವಂತಹದ್ದು ಕೂಡ ಸಾಕಷ್ಟು ಅನುಮಾನಗಳು ಕೂಡ ಇದೆ ಹಾಗಾಗಿ ಈಗಾಗಲೇ ಬ್ಯಾಂಕ್ ನ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಇಡಿ ಅಧಿಕಾರಿಗಳ ಜೊತೆ ಎಲ್ಲವನ್ನೂ ಕೂಡ ಈಗ ಸಿಸಿಬಿ ಅಧಿಕಾರಿಗಳ ತನಿಖಾ ಮಟ್ಟದಲ್ಲಿ ಏನೆಲ್ಲ ಸಿಕ್ಕಿದೆ ಕೇವಲ ಏನು ಶೇಖ್ ಫಾಜಿಲ್ಲ ಅಥವಾ ರಾಹುಲ್ ಒಂದಷ್ಟು ಇನ್ವಾಲ್ವ್ಮೆಂಟ್ ಕೂಡ ಕಾಣ್ತಾ ಇರುವಂತದ್ದು ವೀರೇನ್ ಖನ್ನಾ ಇನ್ವಾಲ್ವ್ಮೆಂಟ್ ಕಾಣ್ತಾ ಇರುವಂತದ್ದು ಇದ್ರ ಜೊತೆಗೆ ರಾಗಿಣಿ ಮತ್ತೆ ಸಂಜನಾ ಅವರು ಯಾಕಂದ್ರೆ ಯಾವತ್ತು 2019 ರ ಜೂನ್ 8ನೇ ತಾರೀಕು ಜಮೀರ್ ಅಹಮದ್ ಖಾನ್ ಕ್ಯಾಸಿನೋದಲ್ಲಿ ಕಾಣಿಸ್ಕೊಳ್ತಾ ಇರುವಂತ ಆರೋಪ ಇದೆ ಆ ಸಂದರ್ಭದಲ್ಲಿ ನಟಿ ಸಂಜನಾ ಕೂಡ ಇದ್ರು ಅನ್ನುವಂಥದ್ದು ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಎಲ್ರಿಗೂ ಇಲ್ಲೂ ಕನೆಕ್ಟ್ ಆಗ್ತಾ ಇದೆಯಾ ಅದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಒಂದ್ ಕಡೆ ಬ್ಯಾಂಕ್ ನಲ್ಲಿ ಸ್ಟೇಟ್ಮೆಂಟ್ ಗಳು ತೆಗೆದುಕೊಳ್ಳುವಂತಹದ್ದು ಸಿಸಿಬಿ ತನಿಖೆಯಲ್ಲಿ ಹೊರಬಂದಿರುವಂತಹ ಒಂದಷ್ಟು ಅಂಶಗಳನ್ನ ಪಡ್ಕೊಳ್ಳೋದ್ರ ಮೂಲಕ ಇಡಿ ಒಂದೊಂದು ಹೆಜ್ಜೆ ಮುಂದೆ ಇಡ್ತಾ ಇರುವಂತಹದ್ದು ಅಜಿತ್ ಎಸ್ ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಶ್ರೀಲಂಕಾದ ಕೆಸಿನೋಗಳಿಗೆ ಶ್ರೀಮಂತರನ್ನ ನಟ ನಟಿಯರನ್ನ ಕರ್ಕೊಂಡು ಹೋಗುವ ಏಜೆನ್ಸಿ ಮಾಡ್ತಾ ಇದ್ದದ್ದು ಇಬ್ಬರು ಆ ಇಬ್ಬರು ಈಗ ಅರೆಸ್ಟ್ ಇಬ್ಬರ ಪೈಕಿ ಒಬ್ಬರು ಅರೆಸ್ಟ್ ಆಗಿದ್ದಾರೆ ರಾಹುಲ್ ಇನ್ನೊಬ್ಬ ಶೇಖ್ ಫಾಜಿಲ್ ಎಸ್ಕೇಪ್ ಆಗಿದ್ದಾನೆ ಶೇಖ್ ಫಾಜಿಲ್ ಕೇವಲ ಏಜೆಂಟ್ ಆಗಿರಲಿಲ್ಲ ಈತ ಸ್ವತಃ
ಹೂಡಿಕೆ ಮಾಡಿರುವ ಸಾಧ್ಯತೆ ಕೂಡ ಇದೆ ಅನ್ನುವ ಮಾತು ಕೇಳಿ ಬರ್ತಾ ಇದೆ ಅದರ ಬಗ್ಗೆ ತನಿಖೆ ಆಗಬೇಕು ರಾಹುಲ್ ನಾಲ್ಕಾಣೆ ಇಟ್ಕೊಂಡು 12 ಆಣೆ ಚೈನಿ ಮಾಡ್ತಾ ಇದ್ದಂತ ಮನುಷ್ಯ ಅನ್ನುವ ಮಾಹಿತಿಗಳಿದೆ ಅದರ ಬಗ್ಗೆ ಕೂಡ ತನಿಖೆ ಆಗಬೇಕು ಜೇಬ್ನಲ್ಲಿರೋದು ನಾಲ್ಕಾಣೆ ತೋರಿಸ್ಕೊಳ್ಳೋದು 12 ಆಣೆ ಆತ ತೀರಾ ಹೂಡಿಕೆ ಮಾಡುವಷ್ಟು ದೊಡ್ಡ ಮಟ್ಟದಲ್ಲೆಲ್ಲ ಹಣವನ್ನ ಹೊಂದಿರಲಿಲ್ಲ ಆತನಿಗೆ ಶೋಕಿಗಳು ತುಂಬಾ ಇತ್ತು ಅನ್ನುವ ಮಾಹಿತಿ ಇದೆ ಎಲ್ಲವೂ ಕೂಡ ತನಿಖೆಯಲ್ಲಿ ಹೊರಗೆ ಬರುತ್ತೆ ಆದರೆ ಶೇಖ್ ಫಾಜಿಲ್ ನ ಕನೆಕ್ಷನ್ ಗಳು ಕಾಂಟ್ಯಾಕ್ಟ್ ಗಳು ಆಶ್ಚರ್ಯವನ್ನ ತರ್ತವೆ ಸಲ್ಮಾನ್ ಖಾನ್ ನಿಂದ ಹಿಡಿದು ಜಮೀರ್ ಅಹಮದ್ ಖಾನ್ ತನಕ ಯಾರ್ಯಾರ ಜೊತೆ ಇಲ್ಲ ಈತನಿಗೆ ಕಾಂಟ್ಯಾಕ್ಟ್ ಇನ್ ಸಣ್ಣ ಬ್ರೇಕ್ ನ ಸಮಯ